ಮೇ ಇಪ್ಪತ್ತೆಂಟು ಅನುದಿನದ ಪರಲೋಕಮನ್ನ ಈ ದಿನದ ದೇವರ ವಾಕ್ಯ ಹೀಗಿರುವುದರಿಂದ ನಾವು ಯಾವಾಗಲೂ ಧೈರ್ಯಗಿಡದೆ ಧೈರ್ಯವುಳ್ಳವರಾಗಿದ್ದೇವೆ ದೇಹದಲ್ಲಿ ವಾಸಿಸುವವರೆವಿಗೂ ಈಗಿರುವ ನಮ್ಮ ಮತ್ತು ನಮ್ಮ ಸುತ್ತಲೂ ಇರುವ ಸ್ಥಿತಿಯನ್ನು ಎಲ್ಲಿಯವರೆಗೆ ತೃಪ್ತಿದಾಯಕವಾಗಿದೆ ಎಂದು ಭಾವಿಸುತ್ತೇವೆಯೋ ಕರ್ತನಿಗೆ ದೂರದಲ್ಲಿರುವ ಪ್ರವಾಸಿಗಳಾಗಿದ್ದೇವೆಂಬುದನ್ನು ಬಲ್ಲೆವು ಎರಡು ಕೊರಿಂತದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಆರು ಮತ್ತು ಏಳು ವಚನಗಳು ನಾವು ಕರ್ತನ ಸಹವಾಸದಲ್ಲಿ ಜೀವಿಸುತ್ತಾ ಆತನೊಂದಿಗೆ ನಡೆಯುವವರಾಗಿರುವ ಪಕ್ಷಕ್ಕೆ ಈಗ ನಾವು ಪಡೆದಿರುವ ಸ್ಥಾನ ಸ್ಥಿತಿಗತಿಗಳು ಪರಿಪೂರ್ಣವಾಗಿವೆ ಸಂತೃಪ್ತಕರವಾಗಿವೆ ಎಂದು ಭಾವಿಸಲು ಸಾಧ್ಯವಿಲ್ಲ ಈ ಲೋಕದಲ್ಲಿ ನಾವು ಅನ್ಯರೂ ಪ್ರವಾಸಿಗರಂತಿದ್ದು ಉತ್ತಮವಾದ ವಿಶ್ರಾಂತಿ ಮತ್ತು ಮನೆಯನ್ನು ಅಂದರೆ ದೇವರು ತನ್ನನ್ನು ಪ್ರೀತಿಸಿದವರಿಗಾಗಿ ಏರ್ಪಡಿಸಿರುವ ಉತ್ತಮವಾದ ದೇಶವನ್ನು ಎದುರು ನೋಡುವವರಾಗಿ ನಡೆಯುತ್ತೇವೆ ಅಪೋಸ್ತಲನು ಏಳನೇ ವಚನದಲ್ಲಿ ಹೇಳಿರುವ ವಿಷಯ ನೋಡಿ ನಂಬುವವರಾಗಿ ನಡೆಯದೆ ನೋಡದೆ ನಂಬುವವರಾಗಿ ನಡೆಯುವವರಿಗೆ ಅನ್ವಯಿಸುತ್ತದೆ ನಾವು ದೇವರಲ್ಲಿ ಪೂರ್ಣ ನಂಬಿಗಸ್ಥರಾಗಿ ದೇವರಲ್ಲಿ ಸಂಪೂರ್ಣ ನಂಬಿಕೆ ಇಟ್ಟಿರುವ ನಾವು ನಂಬಿಕೆಯಿಂದ ನಡೆಯಲು ಸಂತೋಷಿಸುತ್ತೇವೆ ನಾವು ಕರ್ತನು ಏರ್ಪಡಿಸಿರುವ ಮನೆಯಿಂದ ದೂರವಿದ್ದರೂ ಈಗ ಲೋಕದಲ್ಲಿ ನಾವು ಪ್ರವಾಸಿಗಳಾಗಿಯೂ ಅನ್ಯರಂತೆಯೂ ಇದ್ದೇವೆ ಕರ್ತನ ಮನೆಯಲ್ಲಿದ್ದಂತೆ ನಮ್ಮ ಆತ್ಮದಲ್ಲಿ ಭಾವಿಸಿಕೊಳ್ಳುತ್ತೇವೆ ಆಮೇನ್